Hi friends, welcome back to my channel. Ivattin video dalli baana terige halu chanagi agbeku, mai kainu gatti agirbeku. C-section agidre spinal cord sikkapatte novagutte nanage, odadakagala, kootkolakagala, swalpat koot magu hal kotrane spinal cord pain barutte. Injection hakiro jaga antu sikkapatte novagutte. Ond tooka magu nettakke nanage monkaigalalli shakti illa, ivella nanage bones ella sikkapatte pain ide. ತಲೆ ಜಾಸ್ತಿ ನೋವು ಬರುತ್ತೆ, ಮೂಳೆ ಮೂಳೆನೂ ನನಗೆ ನೋವು ಜಾಸ್ತಿ ಇದೆ, ಮುರಿದೋಯ್ತೇನು ಅನ್ಕೋಬೇಕು ಅಷ್ಟು ನೋವಿದೆ ಅಂತ ಹೇಳ್ತೀರಾ. ಸೊ ಅಂಥ ಬಾಣಂತಿಯರಿಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಫುಡ್ಡನ್ನು ಹೇಳ್ತಾ ಇದ್ದೀನಿ, ನುಗ್ಗೆಕಾಯಿ ನುಗ್ಗೆ ಸೊಪ್ಪು. ಸೊ ನುಗ್ಗೆಕಾಯಿಯ ಸಾಂಬಾರು ಕೂಡ ನೀವು ವಾರಕ್ಕೊಂದೆರಡು ಸತಿ ಮಾಡ್ಕೊತೀನಿ, ನುಗ್ಗೆ ಸೊಪ್ಪನ್ನು ಡೈಲಿ ತಿನ್ನಿ. ಇದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗಲ್ಲ, ಹಾಲು ಚೆನ್ನಾಗಾಗುತ್ತೆ. ಸೊ ನುಗ್ಗೆ ಸೊಪ್ಪಲ್ಲಿ ನಿಮಗೆ ರಿಬೋಫ್ಲಾವಿನ್ ಅಂತ ಒಂದು ಅಂಶ ಇದೆ, ಅದು ಒಳ್ಳೆ ಎನರ್ಜಿ ಕೊಡುತ್ತೆ. ಮೆಗ್ನೀಷಿಯಂ, ಫಾಸ್ಫರಸ್, ಕ್ಯಾಲ್ಶಿಯಂ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ಇದರಿಂದ ನಿಮ್ಮ ಮೂಳೆಗಳು ಕೈಕಾಲುಗಳು ಗಟ್ಟಿಯಾಗ್ತವೆ. ನಾರ್ಮಲ್ ಡಿಲಿವರಿ ಆಗಿದ್ರೆ ಪೆಲ್ವಿಕ್ ಬೋನ್ ಎಲ್ಲನೂ ಸ್ಟ್ರಾಂಗ್ ಆಗುತ್ತೆ. ದಿನಾ ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ, ಸರಿಯಾದ ರೀತಿಯಲ್ಲಿ ನೀವು ಮಲವಿಸರ್ಜನೆ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಬಿಕಾಸ್ ಇದರಲ್ಲಿ ಫೈಬರ್ ಜಾಸ್ತಿ, ಮತ್ತು ಇದರಿಂದ ರಕ್ತ ವೃದ್ಧಿಯಾಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಹೇಳ್ತಾ ಹೋಗ್ಬೋದು, ಒಂದು ಹೇಳ್ ಮಾಡಿದಂತಹ ಸೊಪ್ಪು ನುಗ್ಗೆ ಸೊಪ್ಪು. ಸೊ ಡೈಲಿ ತಿನ್ನಿ, ಇಲ್ಲಾಂದರೆ ವಾರಕ್ಕೊಂದು ಮೂರು ಸತಿ ಆದರೂ ತಿನ್ನಿ, ಇದು ನಿಮಗೆ ಒಳ್ಳೆಯದು. ಮಗುಗೇನಾದರೂ ತೊಂದರೆ ಆಗುತ್ತಾ, ನನಗೇನೋ ತೊಂದರೆ ಆಗುತ್ತಾ ಅಂತ ಅನ್ಕೋಬೇಡಿ, ಖಂಡಿತವಾಗ್ಲೂ ನಿಮಗೂ ಆಗಲ್ಲ, ಮಗುಗೂ ತೊಂದರೆ ಆಗಲ್ಲ. ಒಂದೊಳ್ಳೆ ಐರನ್ ಕಂಟೆಂಟ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಎಲ್ಲ ನಿಮ್ಮ ಮಗುಗೂ ಹೋಗುತ್ತೆ ಹಾಲಿನ ಮುಖಾಂತರ, ನಿಮಗೂ ನೀವು ಕಳೆದುಕೊಂಡಂಥ ಎಲ್ಲ ವೈಟಮಿನ್ಸ್ ಎಲ್ಲನೂ ನಿಮಗೆ ಸೇರುತ್ತೆ. ಸೊ ಇದನ್ನು ತಿಂದು ಚೆನ್ನಾಗಿ ನೀರನ್ನು ಕೂಡ ಚೆನ್ನಾಗಿ ಬಿಸಿನೀರು ಕುಡಿಬೇಕು. ಒಂದು ಕೈ ಹಿಡಿಯಷ್ಟು ದಿವಸ ತಿನ್ನಿ, ಅಂದರೆ ನೀವು ಒಂದು ಕಪ್ಪಷ್ಟು, ಒಂದು ಕೈ ಎಷ್ಟು ಎತ್ಕೋತೀರಾ ಅಷ್ಟು ಬಂದು ನಿಮಗೆ ಒಂದು ಒಳ್ಳೆಯ ಕ್ವಾಂಟಿಟಿ ಆಗಿರುತ್ತೆ. ಇಲ್ಲ, ಒಂದು ಕಪ್ಪನ್ನು ಮೆಜರ್ ಮಾಡಿಟ್ಕೊಂಡು ಡೈಲಿ ಒಂದಷ್ಟು ಸೊಪ್ಪನ್ನು ನೀವು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಬೂಸ್ಟಿಂಗ್ ಆಗಿರುತ್ತೆ. ಇದು ಆಫ್ಟರ್ ಡಿಲಿವರಿ ಕೇರಳದಲ್ಲಿ ಜಾಸ್ತಿ ಹೆಣ್ಮಕ್ಳಿಗೆ ಇದನ್ನು ಕೊಡ್ತಾರೆ, ಬಿಕಾಸ್ ಅವ್ರು ಸ್ಟ್ರಾಂಗ್ ಆಗಲಿ ಅಂತ. ಯಾಕಂದರೆ ನಮಗೆ ತಲೆ ಸುತ್ತಿರುತ್ತೆ, ಒಂದು ತಿಂಗಳವರೆಗೂ ನಮ್ಮ ಮೈ ಇದ್ದಂಗಿರಲ್ಲ. ನೀವು ಅನ್ಕೊಬೋದು ಸಿಸೆಕ್ಷನ್ ಆಗಿದೆ, ನನಗೆ ಹೊಲಿಗೆ ನೋವು ಕಮ್ಮಿ ಆಯಿತು, ಆರಾಮಾಗಿ ಓಡಾಡ್ಕೋತಾ ಇದ್ದೀನಿ ಅಂತ ಅನ್ಬೋದು. ನಾರ್ಮಲ್ ಆಗಿದೆ, ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಅಂತ ಅನ್ಬೋದು. ಬಟ್ ನಿಮಗೆ 6 ಮಂತ್ ಆಫ್ಟರ್ ಅದರ ಒಂದು ಎಲ್ಲ ಪರಿಣಾಮಗಳು ಗೊತ್ತಾಗ್ತಾ ಹೋಗ್ತವೆ. ಸೊ ಇದು ಉಷ್ಣ, ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಮೈ ಕೂಡ ನಿಮಗೆ ಬೆಚ್ಚಗಿರುತ್ತೆ, ಕೋಲ್ಡ್ ಆಗೋದನ್ನು ಇದು ನಮಗೆ ತಡೆಯುತ್ತೆ. ಸೊ ಆ್ಯಂಟಿ ಇನ್ಫ್ಲಾಮೇಟರಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ, ಮತ್ತು ಆ ರೋಗ ಬಂದರೂ ಅದರ ವಿರುದ್ಧ ಓಡಾಡುವ ಶಕ್ತಿಯನ್ನು ಇದು ಕೊಡುತ್ತೆ. ಸೊ ಹಾಗಾಗಿ ಡೈಲಿ ಒಂದು ಸ್ವಲ್ಪ ಒಂದಿಷ್ಟು ಕೈ ಹಿಡಿಯಷ್ಟು ಈ ತೆಗೆದು ಚೆನ್ನಾಗಿ ನೀವು ಪಲ್ಯ, ನಾನು ಹೇಳ್ತಿರೋದು ಸೊಪ್ಪು ಅಂದರೆ ಒಂದಿಷ್ಟು ಸೊಪ್ಪು ಹಾಕಿ ಪಲ್ಯ ಮಾಡಿ ಒಂದಿಷ್ಟನ್ನು ನೀವು ಪಲ್ಯವಾಗಿ ತಿನ್ನುವಾಗ ಅದು ಖಂಡಿತವಾಗ್ಲೂ ನಿಮಗೊಂದು ಒಳ್ಳೆಯ ಆರೋಗ್ಯಕರವಾಗಿ ನಿಮಗೆ ಬಂದು ಅದು ಸೇರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬೈ ಬೈ.